नमस्कार वीक्षकरे कन्नड क्रिकेट मग चानल तमगेल्ल स्वागत ऐनप इवत्तिन विषय बग्गे ना चर्चे माड्तीवि अंद्रे भारत हागू दक्षिण आफ्रिका एरडने टी ट्वेंटी पंद्य नाळे नडेयलिदे स्नेहितरे एष्टप्प अंद्रे सायंकाल 7 पिएम गे नडेयलिदे इदु पंद्य नम्म तंडक्के ओंदु माडुविल्लवे मुडि अन्नुव हागे ओंदु पंद्य सोतिदरिंद इवाग स्ट्रांगेस्ट आद प्लेयिंग 11 कूड कट्टिकोंडिद्दारे अल्लियू कूड ನಾವು ಹಿಂದಿನ ವಿಡಿಯೋದಲ್ಲಿ ಪ್ಲೇಯಿಂಗ್ ಎಲ್ಲ ಯಾರ್ಯಾರು ಇರ್ತಾರೆ ಎಂಬುದು ಕೂಡ ಹೇಳಿದ್ವಿ. ಇವಾಗ ಪ್ರಮುಖ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ತಂಡದಲ್ಲಿ, ಏನಪ್ಪ ಪ್ರಮುಖ ಬದಲಾವಣೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ ಸ್ನೇಹಿತರೆ. ಇವಾಗ ಬಂದ ವಿಷಯ ಏನಪ್ಪ ಅಂದರೆ ಭಾರತ ಪ್ಲೇಯಿಂಗ್ ಎಲ್ಲನಲ್ಲಿ ಒಂದು ಆಟಗಾರರನ್ನು ಬಿಡಬೇಕಾಗುತ್ತೆ. ಯಾರಪ್ಪ ಅಂದರೆ ಆ ಆಟಗಾರರು ಬಿಡಬೇಕಂದ್ರೆ ಅವೇಸ್ ಖಾನ್ ಬಿಡಬೇಕಾ ಅಥವಾ ಹರ್ಷಲ್ ಪಟೇಲ್ ಬಿಡಬೇಕಾ, ಯಾರಾದರೂ ಬಿಡ್ತಾರೆ ಸ್ನೇಹಿತರೆ? ಒಂದು ಆಟಗಾರರು ಬಿಟ್ಟೆ ಇಲ್ಲಿ ಎರಡು ಆಟಗಾರರು ಚಾನ್ಸ್ ಇದ್ದಾರೆ ಸ್ನೇಹಿತರೆ. ಅವರು ಕೂಡ ಅದ್ಭುತವಾದಂಥ ಬಾಲರ್ ಮಾಡಬಹುದು. ಹಾಗೆ ನಮ್ಮ ಇಂಡಿಯಾದಲ್ಲಿ ಅತಿ ವೇಗದ ಬಾಲರ್ ಅಂತ ಹೆಸರು ಪಡೆದಂಥ ಅವರು ಕೂಡ ಒಂದು ಯಾರಪ್ಪ ಅಂದರೆ ನೋಡ್ಬೋದು ನೀವು ಇಂಡಿಯನ್ ಟೀಮಿನಲ್ಲಿ. ಈಗ ತಾನೊಂದು ಹೊಸದಾಗಿ ಸೆಲೆಕ್ಟ್ ಆಗಿದ್ದಾರೆ, ಇನ್ನೂ ಒಂದು ಪಂದ್ಯ ಕೂಡ ಆಡಿಲ್ಲ ಅವರು, ಆ ಆಟಗಾರ ಎಂದು ಹೇಳ್ಬೋದಾಗಿದೆ. ಇವಾಗ ನಮ್ಮ ಭಾರತ ತಂಡದಲ್ಲಿ ಮೊದಲನೇ ಬಾರಿಗೆ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಆ ಆಟಗಾರ, ಅದ್ಭುತವಾದಂಥ ಆಟಗಾರ ನಮ್ಮ ತಂಡಕ್ಕೆ ಒಂದು ಸಿಕ್ಕಿರೋದು ನಮ್ಮ ಅದೃಷ್ಟನೇ ಅನಿಸುತ್ತೆ ಸ್ನೇಹಿತರೆ. ಯಾಕಂದರೆ ಅತಿ ವೇಗದಲ್ಲಿ ಒಂದು ಬಾಲಿಂಗ್ ಮಾಡುವಂಥ ಯಾರಪ್ಪ ಅಂದರೆ ನೀವು ಕೂಡ ನೋಡ್ಬೋದು ಉಮರ್ ಮಲಿಕ್ ಅವರು. ಉಮರ್ ಮಲಿಕ್ ಒಂದು ಅದ್ಭುತವಾದಂಥ ಆಟಗಾರ. ಇವರು ಇಂಡಿಯನ್ ಟೀಮಿನ ರಾಹುಲ್ ದ್ರಾವಿಡ್ ಆದಂಥವರು ಕೋಚ್ ಕೊಡ್ತಾ ಇದ್ದಾರೆ. ಇವರಿಗೆ ಒಂದು ಬಾಲಿಂಗ್ ಸೂಪರ್ ಬಾಲಿಂಗ್ ಮಾಡ್ತಾರೆ. ಮತ್ತು ಈ ಆಟಗಾರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಪಂಜಾಬಿನ ಆಟಗಾರ, ಇವರು ಕೂಡ ಅದ್ಭುತವಾದಂಥ ಆಟಗಾರ. ಇವರು ಕೂಡ ಇಂಡಿಯನ್ ಟೀಮಿನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅವರು ಈ ಎರಡು ಆಟಗಾರರಲ್ಲಿ ಒಬ್ಬರಾದರೂ ಒಬ್ಬರು ಬರ್ತಾರೆ ಸ್ನೇಹಿತರೆ. ನನ್ನ ಪ್ರಕಾರ ಉಮರ್ ಮಲಿಕ್ ಬರಬೇಕು. ಯಾಕಂದರೆ ಒಂದು ಇವಾಗ ಬಾಲಿಂಗ್ನಲ್ಲಿ ವಿಫಲ ಆಗಿದ್ದೀವಿ ಮೊದಲ ಪಂದ್ಯದಲ್ಲಿ, ಅದಕ್ಕಾಗಿ ಯಾರು ಕೂಡ ಒಂದು ಒಳ್ಳೆ ರೀತಿಯಾಗಿ ಬಾಲಿಂಗ್ ಮಾಡಲಿ, ಅದಕ್ಕಾಗಿ ಇವಾಗ ಉಮರ್ ಮಲಿಕ್ ಅವರು ಬಂದೇ ಬರಬೇಕು. ಯಾಕಂದರೆ ಹೈದರಾಬಾದ್ ವಿರುದ್ಧ ಒಂದು ಹೈದರಾಬಾದ್ ವಿರುದ್ಧ ಅಲ್ಲ, ಹೈದರಾಬಾದ್ ಜೊತೆ ಆಡಿದಂಥ ಆಟಗಾರ ಒಂದು ಉತ್ತಮವಾದಂಥ ಬಾಲಿಂಗ್ ಕೂಡ ಮಾಡಿದರೆ. ಐ ಪಿ ಎಲ್ನಲ್ಲಿ ಸೂಪರ್ ಆದಂಥ ಬಾಲಿಂಗ್ ಮಾಡಿ ಇವಾಗ ಇಂಡಿಯನ್ ಟೀಮಿನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇವತ್ತು ಪ್ರಮುಖ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ಇವಾಗ ನಮ್ಮ ಇಂಡಿಯನ್ ಟೀಮಿನಲ್ಲಿ ಮತ್ತೊಬ್ಬ ಸ್ಪೀಡ್ ಬಾಲರ್ ಬಂದೇ ಬರ್ತಾರೆ. ಇದ್ರೆ ಇಲ್ಲಿ ಕೆ ಎಲ್ ರಾಹುಲ್ ಅವರು ಒಂದು ಗಾಯದ ಸಮಸ್ಯೆಯಿಂದ ಒಂದು ಪಂದ್ಯದಿಂದ ಹೊರಗುಳಿದ್ರು, ನೆಕ್ಸ್ಟ್ ಪಂದ್ಯದಲ್ಲಿ ಬರ್ತಾರೋ ಎಂಬ ಒಂದು ಭರವಸೆ ಇದೆ ಸ್ನೇಹಿತರೆ. ಅವರು ಕೂಡ ಬಂದರೆ ಬರ್ತಾರೆ, ಇಲ್ದರೆ ಇಲ್ಲ. ಯಾಕಂದರೆ ಗಾಯದ ಸಮಸ್ಯೆಯಿಂದ ಹೊರಗುಳಿದಿದ್ದಾರೆ, ಗಾಯ ಸಂಪೂರ್ಣವಾಗಿ ಕಡಿಮೆ ಆದರೆ ಮಾತ್ರ ಎಂಟ್ರಿ ಹೊಡಿತಾರೆ, ಇಲ್ಲ ಅಂದರೆ ಇಲ್ಲ ಸ್ನೇಹಿತರೆ. ನೀವೇನಂತೀರಾ ಕಮೆಂಟ್ ಮಾಡಿ. ಕೆ ಎಲ್ ರಾಹುಲ್ ಮುಂದಿನ ಪಂದ್ಯಕ್ಕಾಗಿ ಬರ್ತಾರೋ ಅಥವಾ ಬರೋಲ್ಲ ಕಮೆಂಟ್ ಮಾಡಿ. ಸದ್ಯವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಆರಾಮಾಗಿರಿ ಸ್ನೇಹಿತರೆ.